ಆತ್ಮೀಯರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ತುಂಬ ಸುಖ ಸಂತೋಷ ಸಮೃದ್ಧಿ ಕೂಡಿ ಬರ್ತದೆ. ಎಲ್ಲರಿಗೂ ಎಲ್ಲ ಎಕ್ಸಾಮ್ಗಳು ಚೆನ್ನಾಗಿ ಮಾಡ್ತೀರಿ ನೀವು. ಆಲ್ ದ ಬೆಸ್ಟ್. ನಾನು ಕಮ್ಯುನಿಟಿಯಲ್ಲಿ ಹಾಕಿದಂತಹ ಒಂದು ಪ್ರಶ್ನೆಯಲ್ಲಿ, ನಮ್ಮ ಮೂಳೆಗಳು ಮತ್ತು ಹಲ್ಲುಗಳು ಸಾಮಾನ್ಯವಾಗಿ ಡ್ಯಾಶ್ನಿಂದ ಮಾಡಲ್ಪಟ್ಟಿದೆ ಅಂತ ಒಂದು ಕ್ವಶನ್. ಎನಾಲಿಟಿಕಲ್ ಮೇ ಚಾನೆಲ್ನಲ್ಲಿ ನಾವು ನಿಮಗೆ ಬೇಕಾದಂತಹ ಪರೀಕ್ಷೆಗೆ ಅವಶ್ಯಕತೆ ಇರುವಂಥದ್ದು, ನಿಮಗೆ ಲಾಂಗ್ ಆನ್ಸರ್, ಎಂ ಸಿ ಕ್ಯೂ ಎಲ್ಲದಕ್ಕೂ ಆನ್ಸರ್ ಮಾಡುವಂತಹ ಪ್ರಶ್ನೆಗಳನ್ನು ನಾನು ವಿವರಣೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ಈ ಪಾಠದಲ್ಲಿ ಬಂದಂತಹ ವಿಷಯಗಳನ್ನು ತೆಕ್ಕೊಂಡು ನಾನು ಬೇರೆ ಪಾಠಗಳದ್ದು ಮಾಡಿದ್ದೇನೆ, ಅದರದ್ದು ನಾನು ಹೇಳ್ತೇನೆ ಯಾವ ಪಾಠಗಳು ಅಂತ, ಅದನ್ನು ಖಂಡಿತವಾಗಿ ನೀವು ನೋಡಿಕೊಳ್ಳಿ. ಓಕೆ, ಇಲ್ಲಿ ನಮ್ಮ ಅವರ್ ಬೋನ್ಸ್ ಆ್ಯಂಡ್ ಟೀತ್ಸ್ ಆರ್ ಜನರಲಿ ಮೇಡ್ ಆಫ್ ಅಂತ ಕೇಳಿದ ಪ್ರಶ್ನೆ ಇದು. ಇಲ್ಲಿ ಮೂಳೆಗಳು ಮತ್ತು ಹಲ್ಲುಗಳು ಅಂತ ಒಟ್ಟಿಗೆ ತಗೊಂಡಿದ್ದಾರೆ, ಹಾಗಾಗಿ ನೀವು ಇಲ್ಲಿ ಆನ್ಸರ್ ಮಾಡುವಾಗ ಜಾಗ್ರತೆಯಾಗಿ ಮಾಡಬೇಕು. ಟ್ರೈ ಕ್ಯಾಲ್ಸಿಯಂ ಫಾಸ್ಫೇಟ್, ಫ್ಲೋರಾಪಟೈಟ್, ಕ್ಲೋರಾಪಟೈಟ್ ಮತ್ತು ಹೈಡ್ರೋಲಿತ್ ಅಂತ ಕೊಟ್ಟದ್ದು. ನಿಮ್ಮ ಆನ್ಸರ್ ಇಲ್ಲಿ ಟ್ರೈ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಬೇಕು. ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಬರ್ತದೆ. ಮೂಳೆಯಲ್ಲಿ ಕಾರ್ಬನ್ ಇದೆಯಾ, ಈ ರೀತಿಯ ಪ್ರಶ್ನೆಗಳೆಲ್ಲವೂ ಬರ್ತದೆ. ಆಗ ನೀವು ತುಂಬ ಜಾಗರೂಕತೆಯಿಂದ ಉತ್ತರಿಸಿ. ನಾನು ಮೂಳೆಗಳ ಬಗ್ಗೆ ಈಗಾಗಲೇ ಅನೇಕ ವಿಡಿಯೋಗಳನ್ನು, ಶಾರ್ಟ್ಸ್ಗಳನ್ನೆಲ್ಲ ಹಾಕಿದ್ದೇನಲ್ಲ, ಖಂಡಿತವಾಗಿ ಅವುಗಳನ್ನೆಲ್ಲ ಸ್ವಲ್ಪ ನೋಡಿಕೊಳ್ಳಿ. ನಿಮಗೆ ಮೇಲೆ ಮೇಲೆ ಒಂದೊಂದು ಸತಿ ನೋಡಿಕೊಂಡ್ರೂ ನಿಮಗೆ ಅದರ ಪಾಯಿಂಟ್ಸ್ ಖಂಡಿತವಾಗಿ ಅರ್ಥ ಆಗ್ತದೆ. ಯಾಕಂದರೆ ನಾನು ತುಂಬ ಸರಳವಾಗಿ ನಿಮಗೆ RRB, GPSTR, TET ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ವಿವರಣೆಗಳನ್ನು ಕೊಡ್ತಾ ಇದ್ದೇನೆ. ಓಕೆ, ಸಸ್ಯಗಳಲ್ಲಿನ ಪ್ರಕ್ರಿಯೆಯ ಅನಿಲ ಉತ್ಪನ್ನವು ಒಂದು ಶಕ್ತಿಯನ್ನು ಬಿಡುಗಡೆ ಮಾಡುವ ಮತ್ತೊಂದು ಪ್ರಮುಖ ಪ್ರಕ್ರಿಯೆಯ ಅವಶ್ಯಕತೆ. ಪ್ರಕ್ರಿಯೆ ಮತ್ತು ಉತ್ಪನ್ನದ ನಾಲ್ಕು ಸಂಯೋಜನೆಗಳನ್ನು ಕೆಳಗೆ ಕೊಡಲಾಗಿದೆ. ನೋಡಿ, ಈ ಥರದ್ದೆಲ್ಲ ನಿಮಗೆ ಪ್ರಶ್ನೆ ಬಂದಾಗ ನೀವು ತುಂಬ ಕೇರ್ಫುಲ್ ಆಗಿ ನೋಡಿಕೊಳ್ಬೇಕು. ಇಲ್ಲಿ ಎರಡೆರಡು ಆಪ್ಷನ್ಗಳು, ಅಲ್ಲಿ ಎರಡಕ್ಕೂ ವಿಶೇಷವಾದಂತಹ ಸಂಬಂಧ ಇರುವಂತಹ ಪ್ರಶ್ನೆಗಳನ್ನು ಕೊಡ್ತಾರೆ. ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಿ ಬರೀರಿ ಅಂತ. ದ ಗೇಷಿಯಸ್ ಪ್ರಾಡಕ್ಟ್ ಆಫ್ ಎ ಪ್ರಾಸೆಸ್ ಇನ್ ಪ್ಲಾಂಟ್ಸ್ ಈಸ್ ಎ ರಿಕ್ವೈರ್ಮೆಂಟ್ ಫಾರ್ ಅನದರ್ ವೈಟಲ್ ಪ್ರಾಸೆಸ್ ದ್ಯಾಟ್ ರಿಲೀಸಸ್ ಎನರ್ಜಿ. ನೋಡಿ, ಪ್ರಶ್ನೆ ಕೊಟ್ಟ, ತುಂಬ ಜನ ಆನ್ಸರ್ ಮಾಡಿದ್ದೀರಿ ಇದಕ್ಕೆ. ಕೆಲವೊಂದ್ಸರ್ತಿ ನೀವು ಸುಮ್ಮನೆ ಆನ್ಸರು ಮಾಡ್ತೀರಿ, ಅದಕ್ಕೆ ನಾನು ವಿವರಣೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಓಕೆ, ಗಿವನ್ ಬಿಲೋ ಆರ್ ಫೋರ್ ಕಾಂಬಿನೇಷನ್ಸ್ ಆಫ್ ದ ಪ್ರಾಸೆಸ್ ಆ್ಯಂಡ್ ಪ್ರಾಡಕ್ಟ್, ಐಡೆಂಟಿಫೈ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟದ್ದು. ಇಲ್ಲಿ ಉಸಿರಾಟ ಮತ್ತು ನೈಟ್ರಿಕ್ ಆಕ್ಸೈಡ್ ಫಸ್ಟ್ ಆಪ್ಷನ್ ಕೊಟ್ಟದ್ದು ನಿಮಗೆ. ಎರಡನೇದು ಟ್ರಾನ್ಸ್ಪಿರೇಷನ್ ಮತ್ತು ನೀರಾವಿ, ಅಂದರೆ ಬಾಷ್ಪ ವಿಸರ್ಜನೆ ಮತ್ತು ನೀರಾವಿಯನ್ನು ಹೇಳಿದ್ದು. ದ್ಯುತಿ ಸಂಶ್ಲೇಷಣೆ ಮತ್ತು ಆಮ್ಲಜನಕ, ಫೋಟೋಸಿಂಥೆಸಿಸ್ ಮತ್ತು ಆಕ್ಸಿಜನ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮೊಳಕೆಯೊಡೆಯುವಿಕೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ. ಇಲ್ಲಿ ಏನೇನು ಕೊಟ್ಟದ್ದು ಇವರು, ಫಸ್ಟಿನದ್ದು ಒಂದು ಪ್ರಕ್ರಿಯೆ, ಎರಡನೆಯದು ಅದರಲ್ಲಿ ಆಗುವಂತಹ ಉತ್ಪನ್ನವನ್ನು ಕೊಟ್ಟದ್ದು. ಇಲ್ಲಿ ನಿಮ್ಮ ಪ್ರಶ್ನೆ ಏನು, ಒಂದರಲ್ಲಿ ಬಿಡುಗಡೆ ಆದದ್ದು ಇನ್ನೊಂದು, ಅಂದರೆ ಒಂದು ಪ್ರಕ್ರಿಯೆ ಅದರಲ್ಲಿ ಬಿಡುಗಡೆ ಆದದ್ದು ಇನ್ನೊಂದು ಯಾವುದೋ ಪ್ರಾಸೆಸ್ಸಿಗೆ ಬೇಕಾಗ್ತದೆ ಅದನ್ನು ಹೇಳಿ ಅಂತ ಹೇಳಿದ್ದು. ಅದೇ ಸಸ್ಯಗಳಲ್ಲಿಯೇ ಇನ್ನೊಂದು ಕ್ರಿಯೆಗೆ ಬೇಕಾಗ್ತದೆ ಹೇಳುವಂತಹ ಪ್ರಶ್ನೆ ಇಲ್ಲಿ ಇರುವಂಥದ್ದು. ಹಾಗಾಗಿ ನಿಮಗೆ ಅದಕ್ಕಿರುವಂತಹ ಸಂಬಂಧಗಳು, ಅದಕ್ಕೆ ಕಾರ್ಬನ್ ಸೈಕಲ್, ನೈಟ್ರೋಜನ್ ಸೈಕಲ್ ಅಂಥದ್ದನ್ನೆಲ್ಲ ಸ್ವಲ್ಪ ನೋಡಿಕೊಳ್ಬೇಕು ಅಂತ ಹೇಳಿದ್ದು. ಅದರಲ್ಲಿಯೂ ಪ್ರಶ್ನೆಗಳು ಕೊಡ್ಬೋದು ಅದೇ ಥರ. ನೈಟ್ರೋಜನ್ ಸೈಕಲಲ್ಲಿ ಹೀಗೆ ಪ್ರಶ್ನೆಗಳನ್ನು ಕಂಬೈನ್ ಮಾಡಿಕೊಂಡು ಕೊಡ್ಬೋದು. ಇಲ್ಲಿ ನಿಮಗೆ ಈಸಿಯಾಗಿ ಕೊಟ್ಟಿದ್ದಾರೆ ಯಾವುದು, ಫೋಟೋಸಿಂಥೆಸಿಸ್, ಯಾವುದು ದ್ಯುತಿ ಸಂಶ್ಲೇಷಣೆ. ದ್ಯುತಿ ಸಂಶ್ಲೇಷಣೆ ಒಂದು ದೊಡ್ಡ ಪ್ರಕ್ರಿಯೆ ಅಲ್ವಾ. ಈ ದ್ಯುತಿ ಸಂಶ್ಲೇಷಣೆಯಲ್ಲಿ ಆಮ್ಲಜನಕ ಬಿಡುಗಡೆ ಆಗುವಂಥದ್ದು ಒಂದು ಕ್ರಿಯೆ ಇದೆ. ಈ ಆಮ್ಲಜನಕವೇ ಇನ್ನೊಂದು ದೊಡ್ಡ ಪ್ರೊಸೆಸ್ ಇದೆ, ಸಸ್ಯಗಳಲ್ಲೂ ಇದೆ ಪ್ರಾಣಿಗಳಲ್ಲೂ ಇದೆ. ಯಾವುದದು, ಉಸಿರಾಟ ಪ್ರಕ್ರಿಯೆ. ಆ ಉಸಿರಾಟಕ್ಕೆ ಬೇಕಾದಂತಹ ಆಮ್ಲಜನಕವನ್ನು ಅದು ಕೊಡುತ್ತದೆ. ಯಾವುದು, ದ್ಯುತಿ ಸಂಶ್ಲೇಷಣೆ ಬಿಡುಗಡೆ ಆದಂತಹ ಆಮ್ಲಜನಕ. ಹಾಗಾಗಿ ಇಲ್ಲಿ ಒಂದು ಪ್ರಕ್ರಿಯೆಯಲ್ಲಿ ಬಿಡುಗಡೆ ಆದದ್ದು ಒಂದು ಉಪ ಉತ್ಪನ್ನ, ಈ ಉಪ ಉತ್ಪನ್ನ ಇನ್ನೊಂದು ಪ್ರಕ್ರಿಯೆಗೆ ಬೇಕಾದಂತಹ ಉತ್ಪನ್ನ ಆಗಿರ್ತದೆ. ಒಂದು ಪ್ರತಿಕ್ರಿಯಾತ್ಮಕ ವಸ್ತುವಾಗಿ ಅಲ್ಲಿ ಅದು ಬಳಸಲ್ಪಡ್ತದೆ. ಯಾವುದು, ಆಮ್ಲಜನಕ ಅಲ್ವಾ. ಹಾಗಾಗಿ ಇದು ಎರಡು ಶಬ್ದಗಳು, ಅಂದರೆ ದ್ಯುತಿ ಸಂಶ್ಲೇಷಣೆ ಮತ್ತು ಆಕ್ಸಿಜನ್ ಎರಡೂ ಕೂಡ ಎರಡು ಬೇರೆ ಬೇರೆ ಪ್ರಕ್ರಿಯೆಗೆ ಬೇಕಾಗುವಂಥದ್ದಾಯಿತು. ಇಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ದೊಡ್ಡ ಪ್ರಕ್ರಿಯೆಯಲ್ಲಿ ಆಹಾರ ತಯಾರಾಗ್ತದೆ, ಆಹಾರ ತಯಾರಾಗುವಾಗ ಆಮ್ಲಜನಕ ಬಿಡುಗಡೆ ಆಗ್ತದೆ, ಈ ಆಮ್ಲಜನಕ ಉಸಿರಾಟದ ಪ್ರಕ್ರಿಯೆಗೆ ಇಲ್ಲಿ ಬೇಕಾಗ್ತದೆ. ಓಕೆ, ಈ ಥರದಲ್ಲಿ ಪ್ರಶ್ನೆಯನ್ನು ಅನಲೈಸ್ ಮಾಡಿಕೊಂಡು ನಂತರ ಉತ್ತರ ಬರೀರಿ. ಅಂದಾಜಿಗೆ ಉತ್ತರ ಬರೆಯುವಂತಹ ಅಭ್ಯಾಸವನ್ನು ಬಿಟ್ಟುಬಿಡಿ. ಓಕೆ, ಇನ್ನೊಂದು ಪ್ರಶ್ನೆ,
ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್ಸಿನ ವಿವಿಧ ಭಾಗಗಳಿಗೆ ವಸ್ತುಗಳ ಚಲನೆಯನ್ನು ಸಾಮಾನ್ಯವಾಗಿ ಡ್ಯಾಶ್ ನಡೆಸುತ್ತದೆ ಅಂತ ಕೊಟ್ಟದ್ದು. ಮೂಮೆಂಟ್ ಆಫ್ ಮೆಟೀರಿಯಲ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್ ಇಸ್ ಜನರಲಿ ಕ್ಯಾರಿಡ್ ಔಟ್ ಬೈ ಅಂತ ಕೊಟ್ಟದ್ದು. ಇದನ್ನು ಯಾಕೆ ತಪ್ಪು ಮಾಡಿದ್ದು? ತುಂಬ ಸುಲಭವಾದಂತಹ ಪ್ರಶ್ನೆ ಇದು. ಇಲ್ಲಿ ಆಪ್ಷನ್ಸ್ ರೈಬೋಸೋಮು, ಮೈಟೊಕಾಂಡ್ರಿಯಾ, ಲೈಸೋಸೋಮು ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಟ್ಟದ್ದು ನಾನು. ಆನ್ಸರ್ ಆಗಬೇಕಾದದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಇದು ಯುಕ್ಯಾರಿಯಾಟಿಕ್ ಕೋಶಗಳಲ್ಲಿ ಮಾತ್ರ ಕಂಡುಬರುವಂಥದ್ದು, ಇದನ್ನು ನೆನ್ಪಿಟ್ಕೊಳ್ಳಿ. ಇದೊಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳುವಂಥದ್ದು ಕಾಂಪ್ಲೆಕ್ಸ್ ರೆಟಿಕ್ಯುಲಮ್. ಇದೊಂದು ಎಳೆ ಎಳೆಯಾಗಿ ಇದು ಜೋಡಿಸಲ್ಪಟ್ಟ ಹಾಗೆ ಕಾಣಿಸ್ತದೆ. ಇದು ಅಲ್ಲಿ ಕೋಶ ಪೊರೆಯಿಂದ ಹಿಡಿದು ನ್ಯೂಕ್ಲಿಯಸ್ಸಿನ ತನಕವೂ ಇದರ ಒಂದು ಜಾಲ ಕಂಡು ಬರ್ತದೆ. ಓಕೆ, ನಳಿಕೆಯ ಹಾಗೆ ವಕ್ರವಕ್ರವಾಗಿ ಸುತ್ತಿಟ್ಟಂತಹ ನಳಿಕೆಯ ಹಾಗೆ ಕಾಣುವಂತಹ ರಚನೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಸಾಗಾಣಿಕೆಯ ಕಾರ್ಯ ಮಾಡುವಂಥದ್ದು. ನಾನು ಜೀವಕೋಶಗಳ ಪಾಠ ಹಾಕಿದ್ದೇನೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮಗೆ KAS IAS ಎಲ್ಲ ಪರೀಕ್ಷೆಗಳಿಗೆ ಕೇಳುವಂತಹ ಪ್ರಶ್ನೆಗಳನ್ನು ಅಲ್ಲಿ ಬಹಳ ಸರಳವಾಗಿ ನಾನು ಕೊಟ್ಟಿದ್ದೇನೆ. ಅದನ್ನು ಖಂಡಿತವಾಗಿ ನೋಡಿಕೊಳ್ಬೇಕು. ಜೀವಕೋಶಗಳು ಹೇಳುವಂತಹ ಪಾಠವನ್ನು ಅದರಲ್ಲಿ ಇದು ಇವುಗಳ ಬಗ್ಗೆ ಎಲ್ಲ ತುಂಬ ವಿವರಣೆಗಳನ್ನು ಕೊಟ್ಟಿದ್ದೇನೆ ಮತ್ತು ತುಂಬ ಸರಳವಾಗಿ ಕೊಟ್ಟಿದ್ದೇನೆ, ನಿಮಗೆ ಸರಿ ಅರ್ಥ ಆಗುವ ಹಾಗೆ ಕೊಟ್ಟಿದ್ದೇನೆ ಮತ್ತು ಚಿತ್ರಸಹಿತವಾಗಿ ಅದರಲ್ಲೆಲ್ಲ ವಿವರಣೆ ಬಂದಿದೆ. ಹಾಗಾದರೆ ಇಲ್ಲಿ ರೈಬೋಸೋಮ್ ಇದು ಪ್ರೋಟೀನ್ ತಯಾರಿಕೆಗೆ ಬೇಕಾದಂಥದ್ದು. ಮೈಟೊಕಾಂಡ್ರಿಯಾ ಹೇಳುವಂಥದ್ದು ಶಕ್ತಿ ಬಿಡುಗಡೆ ಆಗುವಂಥ ಜಾಗ, ಅಂದರೆ ಶಕ್ತಿಯ ಕಾರ್ಖಾನೆ ಅಂತ ಹೇಳುವಂಥದ್ದು ಅದನ್ನು. ಲೈಸೋಸೋಮ್ ಆತ್ಮಹತ್ಯಾ ಸಂಚಿಗಳು ಅಂತ ಕರೆಯಲ್ಪಡುವುದಲ್ವಾ, ಹಾಗಾಗಿ ನೀವು ಮೈಟೊಕಾಂಡ್ರಿಯಾಕ್ಕೆ ಬರೆದ್ರೆ ಖಂಡಿತವಾಗಿ ಇದು ತಪ್ಪು ಆನ್ಸರ್ ಆಗ್ತದೆ. ನಿಮ್ಮ ಆನ್ಸರ್ ಯಾವುದಾಗಬೇಕಾದದ್ದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಬೇಕು. ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ ಕೊಟ್ಟದ್ದು, ಕೆಳಗಿನ ಯಾವ EM ಪ್ರಕಾರಗಳು ಕಡಿಮೆ ಶಕ್ತಿಯ ಮಟ್ಟವನ್ನು ಹೊಂದಿವೆ ಅಂತ ಕೇಳಿದ್ದು. ವಿಚ್ ಆಫ್ ದ ಫಾಲೋಯಿಂಗ್ EM ಟೈಪ್ಸ್ ಹ್ಯಾವ್ ದ ಲೋಯೆಸ್ಟ್ ಎನರ್ಜಿ ಲೆವೆಲ್ಸ್? ನೇರಳಾತೀತ ಕಿರಣ, ಮೈಕ್ರೋವೇವ್ಸ್, ಎಕ್ಸ್ ರೇಸ್ ಮತ್ತು ಗಾಮಾ ರೇಸ್ ಅನ್ನು ಕೊಟ್ಟದ್ದು. ಇಲ್ಲಿ ನಿಮ್ಮ ಎನರ್ಜಿ ಕಡಿಮೆ ಆಗುತ್ತಾ ಇರೋದು ಯಾವ ಸಂದರ್ಭದಲ್ಲಿ ಅಂದರೆ ಇನ್ಫ್ರಾರೆಡ್ ರೇಡ್, ಗಾಮಾ ರೇಸ್, ಎಕ್ಸ್ ರೇ, ಅಲ್ಟ್ರಾವೈಲೆಟ್, ಇದು ಮೂರು ಕೂಡ ಸಣ್ಣ ಸಣ್ಣ ತರಂಗಾಂತರಗಳನ್ನು ಹೊಂದಿದ್ದು, ಹಾಗಾಗಿ ಇವುಗಳು ಹೆಚ್ಚು ಶಕ್ತಿಯನ್ನು ಹೊಂದಿವೆ. ಯಾವ ದೂರದ ತರಂಗ ದೂರ ಜಾಸ್ತಿ ಇದೆ, ಯಾವುದು ಇನ್ಫ್ರಾರೆಡ್, ಮೈಕ್ರೋವೇವ್, ರೇಡಿಯೋ ವೇವ್ಸ್ ಇದೆಯಲ್ಲ, ಇವುಗಳದ್ದು ಕಡಿಮೆ ಇರುವಂಥದ್ದು, ತರಂಗ ದೂರ ಕಡಿಮೆ ಇರೋದು. ತರಂಗ ದೂರ ಹೆಚ್ಚು ಇದ್ದರೆ ಇಲ್ಲಿ ಇವುಗಳ ಶಕ್ತಿ ಕಡಿಮೆ ಇರುವಂಥದ್ದು, ತರಂಗ ದೂರ ಕಡಿಮೆ ಇದ್ದ ಹಾಗೆ ಇವುಗಳ ಶಕ್ತಿ ಹೆಚ್ಚು ಇರ್ತದೆ. ತರಂಗ ದೂರ ಕಡಿಮೆ ಆದ ಹಾಗೆ ಶಕ್ತಿ ಹೆಚ್ಚಿರ್ತದೆ, ತರಂಗ ದೂರ ಹೆಚ್ಚು ಇದ್ದ ಹಾಗೆ ಅವುಗಳ ಶಕ್ತಿ ಎನರ್ಜಿ ಲೆವೆಲ್ ಕಡಿಮೆ ಇರ್ತದೆ. ಸರಿ ವಿರುದ್ಧ ಇದು. ಗಾಮಾ ರೇಸ್, ಎಕ್ಸ್ ರೇಸ್ ಅದರ ನೆಕ್ಸ್ಟ್ ಕಡಿಮೆ ಇರುವಂಥದ್ದು ಅಲ್ಟ್ರಾವಯೊಲೆಟಲ್ಲಿ, ಅಂದರೆ ಆ ಅಲ್ಟ್ರಾವಯೊಲೆಟ್ಗಿಂತ ಹೆಚ್ಚು ಎಕ್ಸ್ ರೇದ್ದು ಶಕ್ತಿ ಇದೆ, ಎಕ್ಸ್ ರೇಗಿಂತ ಹೆಚ್ಚು ಗಾಮಾ ರೇಸಿನದ್ದು ಇದೆ. ಹಾಗೆ ಕಡಿಮೆ ಆಗುವುದರಲ್ಲಿ ಕಡಿಮೆ ಅನಂತರ ಬರೆದು ಬೆಳಕಿನ ಕಿರಣ, ಯಾವುದು ಅಲ್ಟ್ರಾವಯೊಲೆಟ್ ಕಿರಣ ಅನಂತರ ಬರುವಂಥದ್ದು ಬೆಳಕಿನ ಕಿರಣ, ಅದಕ್ಕಿಂತ ಕಡಿಮೆ ಬರುವಂಥದ್ದು ಯಾವುದಕ್ಕೆ? ಇನ್ಫ್ರಾರೆಡ್ ರೇಸಿಗೆ, ಅದಕ್ಕಿಂತ ನಂತರ ಮೈಕ್ರೋವೇವ್ಸಿಗೆ, ಅದಕ್ಕಿಂತ ನಂತರ ರೇಡಿಯೋ ವೇವ್ಸಿಗೆ. ಓಕೆ, ಹಾಗಾದರೆ ಕಡಿಮೆಯದ್ದು ನಾನು ಪುನಃ ಹೇಳ್ತೇನೆ, ರೇಡಿಯೋ ವೇವ್ಸ್, ಅದಕ್ಕಿಂತ ಜಾಸ್ತಿಯದ್ದು ಮೈಕ್ರೋವೇವ್ಸ್, ಅದಕ್ಕಿಂತ ಜಾಸ್ತಿ ಇನ್ಫ್ರಾರೆಡ್ ರೇಸ್, ಅದಕ್ಕಿಂತ ಜಾಸ್ತಿ ಬೆಳಕು, ಸಾಮಾನ್ಯ ಬೆಳಕಿದೆಯಲ್ಲ ಅದು, ಅದಕ್ಕಿಂತ ಜಾಸ್ತಿ ಅಲ್ಟ್ರಾವಯೊಲೆಟ್, ಅದಕ್ಕಿಂತ ಜಾಸ್ತಿ ಎಕ್ಸ್ ರೇ, ಅದಕ್ಕಿಂತ ಜಾಸ್ತಿ ಗಾಮಾ ರೇಸ್. ಓಕೆ, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ಗೋಚರ ಬೆಳಕು, ಅಲ್ಟ್ರಾವಯೊಲೆಟ್, ಎಕ್ಸ್ ರೇ, ಗಾಮಾ ರೇ. ಓಕೆ, ನೆನ್ಪಿಟ್ಕೊಳ್ಳಿ. ಮಾನವ ದೇಹದಲ್ಲಿರುವ ತೇಲುವ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ. ದ ನಂಬರ್ ಆಫ್ ಫ್ಲೋಟಿಂಗ್ ರಿಬ್ಸ್ ಇನ್ ದ ಹ್ಯೂಮನ್ ಬಾಡಿ ಈಸ್, ಮೂರು ಪ್ಯಾರ್, ಎರಡು ಪ್ಯಾರ್, ಆರು ಪ್ಯಾರ್, ಐದು ಪ್ಯಾರ್ ಅಂತ ಕೊಟ್ಟದ್ದು. ಪಕ್ಕೆಲುಬುಗಳು ಹೇಳಿದರೆ ಪಕ್ಕೆಲುಬು ಗೂಡು, ನಮ್ಮ ಎದೆಯ ಗೂಡಿನನ್ನು ಹೇಳಿದ್ದು ಪಕ್ಕೆಲುಬು ಗೂಡು ಅಂತ ಕರೆಯುವಂಥದ್ದು, ಅಥವಾ ರಿಬ್ಸ್ ಅಂತ, ರಿಬ್ ಕೇಜ್ ಅಂತ ಕರೀತಾರೆ. ಈ ರಿಬ್ ಕೇಜಲ್ಲಿ ಮೊದಲಿನ ಏಳು ಜೋಡಿ ಇದೆಯಲ್ಲ, ಮೇಲಿನಿಂದ ಕೆಳಗೆ ಬರೆದು ನಾನೀಗ, ಮೊದಲಿನ ಏಳು ಜೋಡಿಯನ್ನು ನಿಜವಾದ ಪಕ್ಕೆಲುಬುಗಳು ಅಂತ ಕರೀತಾರೆ. ಯಾಕಂದರೆ ಅದು ಎದುರುಗಡೆಗೆ ಸ್ಟರ್ನಮ್ಗೆ ಸೇರಿರ್ತದೆ, ಹಿಂಬದಿಯಲ್ಲಿ ಅದು ಬ್ಯಾಕ್ ಬೋನಿಗೆ ಸೇರಿಕೊಂಡಿರ್ತದೆ. ಓಕೆ, ಅದಕ್ಕಿಂತ ಕೆಳಗಡೆ ಇರುವಂತಹ ಮೂರು, ಯಾವುದು ಎಂಟು, ಒಂಬತ್ತು ಮತ್ತು ಹತ್ತನೆಯದಿದೆಯಲ್ಲ, ಅದು ಹಿಂಬದಿ ಸೇರಿಕೊಂಡಿದೆ, ಎದುರು ಬದಿ ಆ ಮೇಲಿನ ಮೇಲಿನ ಐದು ಏಳು ಜೋಡಿ ಇತ್ತಲ್ಲ, ಆ ಜೋಡಿಯಲ್ಲಿ ಆ ಕೆಳಗಿನ ಜೋಡಿಗೆ ಸೇರಿಕೊಂಡು ಇರ್ತದೆ. ಓಕೆ,
ಅದಕ್ಕಿಂತ ಕೆಳಗಡೆ ಇರುವಂಥದ್ದು ಲಾಸ್ಟ್ 11ನೇ ಮತ್ತು 12ನೇದ್ದು ಇದು ತೇಲುವ ಜೋಡಿ ಅಂತ ಕರೆಯುವಂಥದ್ದು. ಯಾಕಂದರೆ ಇದು ಎದುರು ಬದಿಯ ತನಕ ಪೂರ್ತಿಯಾಗಿ ಬರುವುದಿಲ್ಲ, ಹಿಂಬದಿಯಲ್ಲಿ ಹಿಂಬದಿಯಿಂದ ಎರಡು ಪ್ಯಾರ್ ಹೊರಡ್ತದೆ, ಅಲ್ಲಿಂದ ಅದು ಬ್ಯಾಕ್ ಸುಮಾರು ಅರ್ಧ ಭಾಗಕ್ಕೆ ಬರುವಾಗ ಅದು ಸ್ಟಾಪ್ ಆಗಿರ್ತದೆ. ಅಂದರೆ ಅದರ ತುದಿಯಲ್ಲಿ ಇದು ಏನು ಸಾಫ್ಟ್ ಆಗಿರುವಂತಹ ಒಂದು ರಚನೆಯಲ್ಲಿ ಅದು ನಿಂತಿರ್ತದೆ. ಓಕೆ, ಅಂದರೆ ಹಾಗಾದರೆ 8, 9, 10, 11, 12ನೇದ್ದು ಅಷ್ಟನ್ನು ಒಟ್ಟಿಗೆ ಫಾಲ್ಸ್ ರಿಬ್ಸ್ ಅಂತ ಕರೀತಾರೆ. ಫಸ್ಟ್ 7ನೇದ್ದು ನಿಜವಾದ ರಿಬ್ಸ್, ನಿಜವಾದ ಪಕ್ಕೆಲುಬುಗಳು. ಅದಕ್ಕಿಂತ ಕೆಳಗೆ 8, 9, 10 ಇದು ಮೂರು ಫಾಲ್ಸ್ ಅಲ್ಲೇ ಬರ್ತದೆ. ಆ ಕೊನೆಯದ್ದು 2, 11 ಮತ್ತು 12 ಇದು ಎದುರು ಬದಿಗೆ ಬಂದು ಎಲ್ಲೂ ಜಾಯಿನ್ ಆಗುವುದೇ ಇಲ್ಲ. ಹಾಗಾಗಿ ಇವುಗಳನ್ನು ತೇಲುವ ಜೋಡಿಗಳು ಅಂತ ಕರೀತಾರೆ, ಅಥವಾ ತೇಲುವ ಪಕ್ಕೆಲುಬುಗಳು ಅಂತ ಕರೀತಾರೆ. ಹಾಗಾಗಿ ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ದ ಫಸ್ಟ್ 7 ಪೇರ್ಸ್ ಆಫ್ ರಿಬ್ಸ್ ಆರ್ ನೋನ್ ಆಸ್ ಟ್ರೂ ರಿಬ್ಸ್. ದೇ ಆರ್ ಡೈರೆಕ್ಟ್ಲಿ ಆರ್ಟಿಕ್ಯುಲೇಟ್ ವಿತ್ ದ ಸ್ಟರ್ನಮ್ ವೆಂಟ್ರಲಿ ಬೈ ಸ್ಟರ್ನೋ ಕೋಸ್ಟಲ್ ಜಾಯಿಂಟ್ಸ್. ಅನಂತರ ಬರುವಂಥದ್ದು 8, 9, 10 ಮೂರು ಪೇರ್ಸ್, ಅದು ಫಾಲ್ಸ್ ರಿಬ್ಸ್. ಕೊನೆಯದ್ದು 2 ತೇಲುವ ಅಥವಾ ಫ್ಲೋಟಿಂಗ್ ರಿಬ್ಸ್. ಈ ರೀತಿಯಾಗಿ ನೀವು ನೆನಪಿಟ್ಕೊಳ್ಳಿ. ಆಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ನಾನು ಕೊಟ್ಟದ್ದು, ಇದಕ್ಕೆ ತುಂಬ ತಪ್ಪು ಮಾಡಿದ್ದೀರಿ, ಯಾಕೆ ಅಂತ ಅರ್ಥ ಆಗಲಿಲ್ಲ ನನಗೆ. ಸ್ಪೆಕ್ಟ್ರೋಸ್ಕೋಪಿಯನ್ನು ಬಳಸಿಕೊಂಡು ಹೀಲಿಯಮ್ ಇದರಲ್ಲಿ ಇದೆ ಅಂತ ಫಸ್ಟ್ ಕಂಡುಹುಡುಕಿದ್ದು ಯಾವುದರಲ್ಲಿ ಅಂತ ಕೊಟ್ಟದ್ದು ಕ್ವಶನ್. ಯೂಸಿಂಗ್ ಸ್ಪೆಕ್ಟ್ರೋಸ್ಕೋಪಿ ದ ಹೀಲಿಯಮ್ ವಾಸ್ ಐಡೆಂಟಿಫೈಡ್ ಇನ್ ದ ಅಂತ ಪ್ರಶ್ನೆ ಕೊಟ್ಟದ್ದು. ಸ್ಪೆಕ್ಟ್ರೋಸ್ಕೋಪಿ ಹೇಳುವಂಥದ್ದು ಏನು, ಇದು ಗೋಚರ ಬೆಳಕಿನಿಂದ ವಿದ್ಯುತ್ಕಾಂತೀಯ ವರ್ಣಪಟಲವನ್ನು ತಗೊಳ್ಳುವಂಥದ್ದು. ತಕ್ಕೊಂಡ ನಂತರ ಅದನ್ನು ಸಾಮಾನ್ಯವಾದಂತಹ ವರ್ಣಪಟಲ ಇದೆಯಲ್ಲ ಅದಕ್ಕೆ ಹೋಲಿಸಿ ಅದರ ವ್ಯತ್ಯಾಸ ಏನು ಅಂತ ಕಂಡು ಹುಡುಕುವಂಥದ್ದು. ಓಕೆ, ಈ ನಕ್ಷತ್ರಗಳು, ಸೂರ್ಯ, ಇವುಗಳೆಲ್ಲ ಬೆಳಕನ್ನು ಹೊರಸೂಸುವಂಥದ್ದಲ್ಲ. ಈ ಸೂರ್ಯನನ್ನು ಫಸ್ಟ್ ನೋಡಿದ 19th century ಫಸ್ಟ್ ಸೈಂಟಿಸ್ಟ್ ನೋಡಿದ್ದು ಯಾವುದನ್ನು, ಸೂರ್ಯನನ್ನು ನೋಡಿ ಅದರಲ್ಲಿ ಹೀಲಿಯಂ ಇದೆ ಅಂತ ಐಡೆಂಟಿಫೈ ಮಾಡಿತ್ತು. ಓಕೆ, ಅಲ್ಲಿ ನಕ್ಷತ್ರಗಳು ಅಂತ ನಿಮ್ಮ ಆನ್ಸರ್ ಆಗಬೇಕಾದದ್ದಲ್ಲ, ಸೂರ್ಯ ಅಂತ ಆಗಬೇಕು. ಆನಂತರ ನಕ್ಷತ್ರಗಳಲ್ಲಿ ಸಾಮಾನ್ಯವಾಗಿ ಹೀಗೆ ಅಂತ ಒಂದು ಸಾಮಾನ್ಯೀಕರಿಸಿರ್ತಾರೆ. ಓಕೆ, ಫಸ್ಟ್ ಸ್ಪೆಕ್ಟ್ರೋಸ್ಕೋಪಿ ನೋಡಿದ್ದೆ ಸೂರ್ಯನದ್ದು, ಸೂರ್ಯನಲ್ಲಿ ಹೀಲಿಯಂ ಇದೆ ಅಂತ ಕಂಡುಹುಡುಕಿದ್ದು. ಹಾಗಾಗಿ ನಿಮ್ಮ ಆನ್ಸರ್ ಯಾವುದಾಗಬೇಕು, ಸೂರ್ಯ ಆಗಬೇಕು. ಸರಿಯಾ, ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಇದು ಸ್ವಲ್ಪ ಯೋಚಿಸಿ ನೀವು ಆನ್ಸರನ್ನು ಮಾಡಬೇಕಾದ್ದು. ಹೂ ಬಿಡುವ ಸಸ್ಯದ ಮೂಲ ಕೋಶಗಳಲ್ಲಿನ ವರ್ಣತಂತುಗಳ ಸಂಖ್ಯೆ 22. ಓಕೆ, ಅದರ ಭ್ರೂಣ ಮತ್ತು ಎಂಡೋಸ್ಪರ್ಮಿನಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ನಿಮ್ಮದು. ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ರೂಟ್ ಸೆಲ್ಸ್ ಆಫ್ ಎ ಫ್ಲವರಿಂಗ್ ಪ್ಲಾಂಟ್ ಈಸ್ 22. ರೂಟ್ ಸೆಲ್ಸ್ ಅಂದರೆ ಸಾಮಾನ್ಯವಾಗಿ ಎಲ್ಲ ಭಾಗಗಳಲ್ಲಿ ಇರುವಂತಹ ಸೆಲ್ಸ್ ಇರುವಂಥದ್ದು 22. ಓಕೆ, ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಇಟ್ಸ್ ಎಂಬ್ರಿಯೋ ಆ್ಯಂಡ್ ಎಂಡೋಸ್ಪರ್ಮ್ ವಿಲ್ ಬಿ ಅಂತ ಕೊಟ್ಟು 22 ಮತ್ತು 11 11 ಮತ್ತು 83 22 ಮತ್ತು 33 ಅಂತ ನಿಮ್ಮ ಆಪ್ಷನ್ ಕೊಟ್ಟದ್ದು. ಇಲ್ಲಿ ನೆನಪಿಟ್ಕೊಳ್ಬೇಕಾದ್ದೇನನ್ನು ನೀವು, ದ ಅರ್ಲಿ ಡೆವಲಪ್ಮೆಂಟ್ ಸ್ಟೇಜ್ ಯಾವುದು ಅದನ್ನು ನೋಡಬೇಕು. ಅದು ಎಂಬ್ರಿಯೋ ಅಲ್ವಾ, ಅಂದರೆ ಆರಂಭಿಕ ಬೆಳವಣಿಗೆಯ ಹಂತ ಯಾವುದರದ್ದು, ಎಂಬ್ರಿಯೋದ್ದು ಇರುವಂಥದ್ದು. ಈ ಎಂಬ್ರಿಯೋದಲ್ಲಿ ಎಷ್ಟು, ಇನ್ನೊಂದು ಎಂಡೋಸ್ಪರ್ಮಲ್ಲಿ ಎಷ್ಟು ಅಂತ ನಾವು ಕೇಳಿದ್ದವರು. ಎಂಬ್ರಿಯೋ ಮತ್ತು ಎಂಡೋಸ್ಪರ್ಮನ್ನು ಅದು ಯಾವುದು, ಅದು ಎಂಥದ್ದು ಅಂತ ಫಸ್ಟ್ ಯೋಚನೆ ಮಾಡಿ. ಎಂಬ್ರಿಯೋ ಅಂದರೆ ಫಲಿತಗೊಂಡ ನಂತರ, ಬೀಜ ಆದ ನಂತರ ಆ ಫಲಿತಗೊಂಡಂತಹ ಭ್ರೂಣ ಇದೆಯಲ್ಲ, ಆ ಭ್ರೂಣದ ಪ್ರಾರಂಭಿಕ ಹಂತ, ಬೆಳವಣಿಗೆಯ ಪ್ರಾರಂಭಿಕ ಹಂತ. ಓಕೆ, ಹಾಗಾದರೆ ಅದರಲ್ಲಿ ಡಿಪ್ಲಾಯ್ಡ್ ಇರಬೇಕು. ಸರಿಯಾ, ಅಂದರೆ ಅಲ್ಲಿ ಅದರಲ್ಲಿ ಒರಿಜಿನಲಿ ಎಷ್ಟಿತ್ತು, 22 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎಂಬ್ರಿಯೋದಲ್ಲಿ 22, ಅದು ಸರಿಯಾಯಿತು. ಓಕೆ, ಎಂಬ್ರಿಯೋದಲ್ಲಿ 22 ಆಯಿತು. ನೆಕ್ಸ್ಟ್ ಇನ್ನೊಂದು ನಿಮ್ಮ ಹತ್ರ ಕೇಳಿದ್ದೇನನ್ನು ಅವರು, ಎಂಡೋಸ್ಪರ್ಮಲ್ಲಿ ಎಷ್ಟು ಅಂತ ಕೇಳಿದ್ದು. ಈ ಎಂಡೋಸ್ಪರ್ಮಲ್ಲಿ ಏನಿದು, ಈ ಎಂಡೋಸ್ಪರ್ಮ್ ಅಂದರೆ ಏನು, ನೀವು ಏಕದಳ ಸಸ್ಯದ ಬೀಜ ತಗೊಂಡ್ರೆ ಅದರಲ್ಲಿ ಒಂದು ಬೀಜ ಕವಚ ಅಂತ ಇದೆ, ಎಂಡೋಸ್ಪರ್ಮ, ಅದನ್ನೇ ನಾವು ಬೀಜ ಕವಚ ಅಂತ ಹೇಳೋದು. ಅಂದರೆ ಈ ಭ್ರೂಣದ ಹೊರಗಡೆಗೆ ಒಂದು ಆವರಣ ಇದೆ, ಆ ಆವರಣ ಅದರಲ್ಲಿ ಪ್ರೋಟೀನ್ ಅಂಶ ಎಲ್ಲ ಇರ್ತದೆ. ಓಕೆ, ಪ್ರೋಟೀನ್ ಅಂಶ, ಆಯಿಲ್ ಅಂಶ ಎಲ್ಲ ಇರ್ತದೆ, ಅದನ್ನು ಈ ಭ್ರೂಣದ ಬೆಳವಣಿಗೆಗೆ ಅದು ಉಪಯೋಗಿಸಿಕೊಳ್ಳುವಂಥದ್ದು. ಓಕೆ,
ಅದು ಫಲಿತ ಈ ಬೀಜ ಪರಾಗಸ್ಪರ್ಶ ಆಗಿ ಫಲೀಕರಣ ಆಗ್ತದಲ್ಲ, ಫಲೀಕರಣ ಆದ ನಂತರ ಆಗುವಂತಹ ಪ್ರಕ್ರಿಯೆ, ಇದರಲ್ಲಿ ಯಾವಾಗಲೂ ಟ್ರಿಪ್ಲಾಯ್ಡ್ ಇರ್ತದೆ. ಟ್ರಿಪ್ಲಾಯ್ಡ್ ಅಂದರೆ ಮೂರು ಪಟ್ಟು ಜಾಸ್ತಿ ಇರ್ತದೆ. ಹಾಗಾದರೆ ಇದರ ಆನ್ಸರ್ ಯಾವುದಾಗಬೇಕು ಇದನ್ನು ನೀವೇ ನೋಡಬೇಕು, ನೀವೇ ಹೇಳಬೇಕು, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಒಂದರಲ್ಲಿ ಎಂಬ್ರಿಯೋದಲ್ಲಿ ಡಿಪ್ಲಾಯ್ಡ್ ಇರಬೇಕು, ನಿಮ್ಮ ಎಂಡೋಸ್ಪರ್ಮಲ್ಲಿ ಟ್ರಿಪ್ಲಾಯ್ಡ್ ಇರಬೇಕು. ಓಕೆ, ಹಾಗಾದರೆ ಅದರ ಈ ಪ್ರಶ್ನೆಯ ಆನ್ಸರ್ ಯಾವುದಾಗಬೇಕು? 22 ಮತ್ತು 33, 11 ಮತ್ತು 33, 11 ಮತ್ತು 82, 22 ಮತ್ತು 11, ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟದ್ದು. ಹಾಗಾದರೆ ನಿಮ್ಮ ಆನ್ಸರ್ ಏನು? ಓಕೆ, ಆನ್ಸರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸರಿಯಾ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಅನಂತರ ನಾನು ವಿವರಣೆ ಕೊಡುವಾಗ ನೀವೆಲ್ಲಿ ತಪ್ಪಿದ್ದೀರಿ ಅನ್ನೋದನ್ನು ಗಮನಿಸಿಕೊಳ್ಳಿ. ಓಕೆ, ಆ ತಪ್ಪನ್ನು ಮುಂದೆ ಮಾಡಬೇಡಿ. ಓಕೆ, ಥ್ಯಾಂಕ್ ಯು.